ವೀಣಾ ಕಾಶ್ಯಪ್ಪನವರಿಗೆ ಲೋಕಸಭಾ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಅಂದ್ರೆ ಎರಡು ಮೂರು ದಿನಗಳಲ್ಲಿ ನಮ್ಮ ನಿರ್ಧಾರ ಏನು ಅನ್ನೋದು ಪ್ರಕಟ ಆಗತ್ತೆ ಅಂತ ಶಾಸಕರು ಹೇಳಿದ್ದಾರೆ. ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಸ್ಟೇಟ್ಮೆಂಟ್ ಇದೆ. ಸೊ ನಮ್ಮ ತಂದೆ ಅವರ ಕಾಲದಿಂದಲೂ ಕೂಡ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ. ಸೊ ಜಿಲ್ಲೆಯ ಪ್ರಮುಖರು ಅಭಿಮಾನಿಗಳ ಜೊತೆ ಚರ್ಚಿಸಿ ಸೊ ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ವೀಣಾ ಕಾಶ್ಯಪ್ಪನವರಿಗೆ ಬಾಗಲಕೋಟೆಯಿಂದ ಲೋಕಸಭಾ ಟಿಕೆಟ್ ಮಿಸ್ ಆಯಿತು, ಆ ವಿಚಾರವಾಗಿ ಮಾತನಾಡಿದರು. ಇನ್ನು ಎರಡು ಮೂರು ದಿನಗಳಲ್ಲಿ ನಮ್ಮ ನಿರ್ಧಾರ ಏನು ಅನ್ನೋದು ಪ್ರಕಟ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಹೇಳಿಕೆನ ಕೊಟ್ಟಿದ್ದಾರೆ. ಈಗಾಗಲೇ ಸಭೆ ಕೂಡ ಇತ್ತು, ಅಲ್ಲಿ ಇವತ್ತು ಸಭೆ ಕೂಡ ಆಯಿತು. ಆ ಸಭೆಯಲ್ಲಿ ಅವರ ಬೆಂಬಲಿಗರು ಕೂಡ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿ ನಾವು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ಉಗು ಕೂಡ ಇತ್ತು. ಅಲ್ಲಿ ಕಾದು ನೋಡ್ಬೇಕು ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ, ಹಿರಿಯ ನಾಯಕರು ಇವರಿಗೆ ಯಾವ ರೀತಿಯಾಗಿ ಸಮಾಧಾನವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಕಾಶ್ಯಪ್ಪನವರಿಗೆ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಂಬಲಿಗರ ಜೊತೆ ಸಭೆಯನ್ನು ಮಾಡಲಾಯಿತು. ಆ ಸಭೆಯಲ್ಲಿ ಬೆಂಬಲಿಗರು ಕೂಡ ಬಂಡಾಯದ ಸ್ಪರ್ಧೆಯ ಕೂಗು ಕೇಳಿ ಬಂತು. ಆ ಸಂದರ್ಭದಲ್ಲಿ ಅಂದರೆ ಸಭೆ ಮಾಡುವಂಥ ಸಂದರ್ಭದಲ್ಲಿ ಬಂಡಾಯ ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳಿಂದ ಒಕ್ಕೋರಲಿನ ಕೂಗು ಕೇಳಿ ಬಂದಿದೆ. ಸೊ ಟಿಕೆಟ್ ಕೈ ತಪ್ಪಿದೆ, ಸೊ ನಮಗೆ ನೋವಾಗಿದೆ, ಬಂಡಾಯವಾಗಿ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಸೊ ಸಭೆಯಲ್ಲಿ ಎದ್ದು ನಿಂತು ಆಕ್ರೋಶವನ್ನು ಹೊರಹಾಕಿದ್ದಾರೆ ವೀಣಾ ಕಾಶ್ಯಪ್ಪನವರ ಬೆಂಬಲಿಗರು. ಸೊ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವೇನು ಟೆನ್ಷನ್ ತಗೋಬೇಡಿ, ನಾವಿರ್ತೀವಿ, ನೀವು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿ ಅಂತೇಳಿ. ಧನ್ಯವಾದಗಳು ಹಿರಿಯರಾದ ಡಾಕ್ಟರ್ ಬಲರಾಮ್ ನಾಯ್ಕರವರಿಗೆ, ವೀಣಾ ವಿಜಯಾನಂದ ಕಾಶ್ಯಪ್ಪನವರವರಿಗೆ, ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರಿಗೆ. ದಯವಿಟ್ಟು ಗೌರವರು ತಾವು ಸಂಭಾಷಿಸಬೇಕಲ್ಲಿ, ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ದಯವಿಟ್ಟು. ಪ್ಲೀಸ್ 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 ಪ್ಲೀಸ್. ಈಗ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಗಾರಿಗೆ ಸಮಾಜದ ಅಧ್ಯಕ್ಷರಾದಂಥ ಅಶೋಕಣ್ಣ ಲಾಗಲೋಟಿ ಅವರು ಮಾತಾಡಬೇಕು. ಇನ್ನು ಗೌರವ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಾಂಗ್ರೆಸ್ ಪಕ್ಷದ ಶಿವಾನಂದ ಪಾಟೀಲ್ ಎಲ್ಲಿ ನಮ್ಮ ಕ್ಷೇತ್ರದಾಗ ಸಾಹೇಬ್ರೆ, ನೀವ್ ಏನ್ ಗಿಡ ಅಂತ ಅಂತೀರ ಬಂದಾಗಿದ್ದೀವಿ. ಕಾಂಗ್ರೆಸ್ ಪಕ್ಷದ
ಸರ್ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಒಂದ್ ಕಡೆ ವೀಣಾ ಕಾಶ್ಯಪ್ಪನವರು ಅಳ್ತಾ ಇದ್ದಾರೆ, ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಅಲ್ಲಿರುವಂತಹ ಮಹಿಳೆಯರು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಅವರ ಬೆಂಬಲಿಗರು ಸಮಾಧಾನವನ್ನ ಮಾಡ್ತಾ ಇದ್ರೆ, ಮಧ್ಯದ ವೀಣೋದಲ್ಲಿ ಯಾರೋ ಕಾರ್ಯಕರ್ತ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು, ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿ ಅಂತೇಳಿ ನಾವು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ, ಮತ್ತೊಂದು ವೀಣೋದಲ್ಲಿ ವಿಜಯಾನಂದ ಕಾಶ್ಯಪ್ಪನವರ ಭಾಷಣ ಅದು. ಅಂದ್ರೆ ಟಿಕೆಟ್ ಅವರಿಗೆ ಸಿಗತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಆದರೆ ಅಲ್ಲಿ ಅಧಿಕೃತವಾಗಿ ಸಂಯುಕ್ತ ಪಾಟೀಲ್ಗೆ ಅವಕಾಶ ಕೊಡಲಾಯಿತು. ಸೊ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಅಲ್ಲಿ ಆಕ್ರೋಶಗಳು ಅಸಮಾಧಾನ ಮೇಲೆ ಅಸಮಾಧಾನಗಳು ಈಗ ಕೈಗೊಂಡಿರುವಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಇನ್ನು ಎರಡು ದಿನ ಆಗಲಿ, ಕಾದು ನೋಡೋಣ, ಅದಾದ ನಂತರ ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತ ಇದೇ ಸಂದರ್ಭದಲ್ಲಿ ವೀಣಾ ಕಾಶ್ಯಪ್ಪನವರು ಆಗಿರ್ಬೋದು ಅಥವಾ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.